ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಶೈಲು ಸುನಿಲ್. ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಆನಿಯನ್ ಹೇರ್ ಪ್ಯಾಕ್ನ ಹಾಕ್ತಾ ಇದ್ದೀನಿ. ಹಾಗಾಗಿ ಒಂದು 3 ಈರುಳ್ಳಿನ ತಗೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ನಂತರ ಇಲ್ಲಿಗೆ ಸ್ವಲ್ಪ ಅಲುವೆರಾ, ಫ್ರೆಶ್ ಅಲುವೆರಾನ ತೊಗೊಂಡಿದ್ದೀನಿ. ಇದನ್ನು ಕಟ್ ಮಾಡಿ ಅಲುವೆರಾ ಜೆಲ್ನ ಮಾತ್ರ ಇದರ ಒಳಗಡೆ ಹಾಕ್ತಾ ಇದ್ದೀನಿ. ನಾನು ಈ ಏರ್ ಪ್ಯಾಕ್ನ ಲಾಸ್ಟ್ ಟೈಮ್ ಕೂಡ ತೋರಿಸ್ತಿದ್ದೆ. ಏನೇನು ಹಾಕಿದೆ ಅಂತ ಅಷ್ಟು ಚೆನ್ನಾಗಿ ನಿಮಗೆ ತೋರಿಸಿರಲಿಲ್ಲ, ಬಿಕಾಸ್ ನಾನು ವೀಡಿಯೋ ಮಾಡಿರಲಿಲ್ಲ. ಹಾಗಾಗಿ ಇವತ್ತು ಕಂಪ್ಲೀಟಾಗಿ ವೀಡಿಯೋನ ತೋರಿಸೋಣ ಅಂದ್ಬಿಟ್ಟು ನಾನು ಈ ಹೇರ್ ಪ್ಯಾಕ್ನ ಹೇಗೆ ರೆಡಿ ಮಾಡ್ತಾ ಇದ್ದೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಫ್ರೆಶ್ ಅಲುವೆರಾ ಆದರೆ ತುಂಬಾ ಉತ್ತಮ ಅಂತ ಹೇಳ್ಬೋದು, ಯಾಕಂತಂದರೆ ಬೇಗ ರಿಸಲ್ಟ್ ಗೊತ್ತಾಗುತ್ತೆ ನಿಮಗೆ, ಸಡನ್ ರಿಸಲ್ಟ್ ಗೊತ್ತಾಗುತ್ತೆ. ಹಾಗಾಗಿ ಈರುಳ್ಳಿ 3 ಈರುಳ್ಳಿನ ತೊಗೊಂಡಿದ್ದೀನಿ. ನನ್ನ ಹೇರ್ಗೆ 3 ಈರುಳ್ಳಿ ಸಾಕಾಗುತ್ತೆ. ಮತ್ತು ಫ್ರೆಶ್ ಅಲುವೆರಾ ಒಂದು ಉದ್ದಕ್ಕಿರೋದನ್ನೇ ತೊಗೊಂಡಿದ್ದೀನಿ ನಾನು. ನಂತರ ಇಲ್ಲಿಗೆ ಒಂದು 1/2 ಸ್ಪೂನಷ್ಟು ಮೀನ್ಸ್ ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ, ಹಳದಿ. ಈಗ ಇದನ್ನು ಕಂಪ್ಲೀಟಾಗಿ ಫೈನ್ ಪೇಸ್ಟ್ನ ಮಾಡ್ಕೋಬೇಕು. ನೋಡ್ತಿದ್ದೀರಲ್ವ, ಫೈನ್ ಪೇಸ್ಟ್ ಆಗುತ್ತೆ. ಸ್ವಲ್ಪ ನೀರನ್ನು ಸೇರಿಸ್ಬಾರ್ದು ನೀವು ಇದಕ್ಕೆ. ಇವಾಗ ನಾನು ಒಂದು ಬೌಲ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಲ್ಲ, ಡೈರೆಕ್ಟಾಗಿ ಇದನ್ನು ಸೋರಿಸ್ತೀನಿ. ಯಾಕಪ್ಪ ಅಂದರೆ ನಾವು ಡೈರೆಕ್ಟಾಗಿ ಅಪ್ಲೈ ಮಾಡೋದ್ರಿಂದ ಹಾಗಾಗಿ ಈರುಳ್ಳಿ ಇದೆಲ್ಲ ಹಾಗೆ ತಲೆ ಕೂದಲಿಗೆ ಅಂಟ್ಕೊಂಡಿರುತ್ತೆ. ಜಾಸ್ತಿ ಎಷ್ಟೇ ಸ್ನಾನ ಮಾಡಿದ್ರೂ ಕ್ಲಿಯರ್ ಆಗಿ ಹೋಗೋದಿಲ್ಲ ಅಂದ್ಬಿಟ್ಟು ನಾನು ಇದನ್ನು ಸೋರಿಸ್ಕೊಳ್ತಾ ಇದ್ದೀನಿ. ಇದರ ವೇಸ್ಟೇಜ್ ಎಲ್ಲ ಇಲ್ಲೇ ಉಳ್ಕೊಳ್ಳುತ್ತೆ, ಇದರ ರಸ ಮಾತ್ರ ಬೌಲ್ಗೆ ಹೋಗುತ್ತೆ. ಈ ಥರ ಮಾಡೋದ್ರಿಂದ ನಮಗೂ ಈಸಿ ಆಗುತ್ತೆ, ಹಾಗಾಗಿ ನಾನು ಈ ಥರ ಮಾಡ್ತಾ ಇದ್ದೀನಿ. ಇವಾಗ ನಾನು ನನ್ನ ಹೇರ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ಮೀನ್ಸ್ ಬುಡಕ್ಕೆ ಇದನ್ನು ಅಪ್ಲೈ ಮಾಡಬೇಕು, ರೂಟ್ಸ್ಗೆ. ಅಪ್ಲೈ ಮಾಡಿ ಮಾಡಿ ಹಾಗೆ ಅಲ್ಲಲ್ಲೇ ಮಸಾಜ್ನ ಮಾಡ್ತಾ ಇರಿ, ಯಾಕಂತಂದರೆ ಇದು ಡೀಪಾಗಿ ನಮ್ಮ ಹೇರ್ ಏನಿದೆ, ಹೇರ್ ರೂಟ್ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೋಬೇಕು. ಒಳ್ಳೆ ರಿಸಲ್ಟ್ ಬರಬೇಕು ಅಂತಂದರೆ ಕಂಪ್ಲೀಟ್ ನಿಮ್ಮ ಕೂದಲಿಗೆಲ್ಲ ಹಾಕಿ, ಕೂದಲು ಬುಡಕ್ಕೆ ಎಲ್ಲ ಹಾಕಿ ಒಂದೊಳ್ಳೆ ಮಸಾಜ್ನ ಮಾಡಿ ನಾನು ಚೆನ್ನಾಗಿ ಕಂಪ್ಲೀಟಾಗಿ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಒಂದೊಳ್ಳೆ ಮಸಾಜ್ನ ಕೂಡ ಅಲ್ಲಲ್ಲೇ ಮಾಡ್ಕೋತಾ ಇದ್ದೀನಿ. ಮತ್ತು ನನ್ನ ಕೂದಲು ತುದಿಗೂ ಕೂಡ ಹಾಕ್ತಾ ಇದ್ದೀನಿ, ಯಾಕಂತಂದರೆ ಹೇರ್ ಕೂಡ ಗ್ರೋತ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ನಮ್ಮ ಹೇರ್ ಅಂದ್ಬಿಟ್ಟು ನಾನು ಈ ಥರ ಮಾಡ್ತಾ ಇದ್ದೀನಿ. ಎಸ್, ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಅದೇ ಆನಿಯನ್ದು ಪ್ಯಾಕ್ ಹಾಕಿದ್ನಲ್ಲ ಹೇರ್ಗೆ, ವಾಶ್ ಕೂಡ ಮಾಡಿದ್ದೀನಿ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ ಸ್ಮೆಲ್ ಎಲ್ಲ ಇರೋದಿಲ್ವಾ ಅಂತ. ಚೆನ್ನಾಗಿ ಹೇರ್ ವಾಶ್ ಮಾಡಿದ್ರೆ ಯಾವುದೇ ರೀತಿಯ ಸ್ಮೆಲ್ ಇರೋದ್ರಿಲ್ಲ. ಮತ್ತು ಸೋಸ್ ಬಿಟ್ಟು ನಾವು ಅಪ್ಲೈ ಮಾಡೋದ್ರಿಂದ ಅದೇನು ಉಳ್ಕೊಳ್ಳೋದಿಲ್ಲ, ನಾವು ಅಪ್ಲೈ ಮಾಡಿರೋದು ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ನಾವು ಕೇರ್ ಮಾಡಬೇಕು ಅಂತಂದರೆ ಅವಾಗವಾಗ ಒಂದು 15 ಡೇಸ್ಗೆ 1 ಟೈಮ್ ಆದ್ರೂ ನೀವು ಈ ರೀತಿ ಹೇರ್ ಕೇರ್ ಮಾಡೋದ್ರಿಂದ ನಿಮ್ಮ ಹೇರ್ ತುಂಬಾ ಚೆನ್ನಾಗಿರುತ್ತೆ, ಹೇರ್ ಗ್ರೋತ್ ಆಗೋದಕ್ಕೆ ಮತ್ತು ಹೇರಲ್ಲಿ ಯಾವುದು ಡ್ಯಾಂಡರ್ಫ್ ಇದ್ದರೆ ಅದೆಲ್ಲ ಕಮ್ಮಿ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇವಾಗ ನಾನು ರೆಡಿ ಆಗಬೇಕು, ಅಷ್ಟರಲ್ಲಿ ನಿಮ್ಮ ಜೊತೆ ಸ್ವಲ್ಪ ಮಾತುಕತೆ ಮಾತಾಡೋಣ ಸ್ವಲ್ಪ ಅಂತ ಅಷ್ಟೆ. ಏನಪ್ಪ ಅಂತಂದರೆ ಬೈಕ್ ತೊಗೊಂಡಿದ್ವಲ್ಲ ಸುನಿಲ್, ನನಗೆ ಬೈಕ್ ತೊಗೊಟ್ರು ಅಂತ ಒಂದು ವೀಡಿಯೋನೇ ಮಾಡಾಕಿದೆ. ಬೈಕ್ ಪೂಜೆದು ಬೈಕ್ ತೊಗೊಂಡು ಬಂದಿದ್ದು ಎಲ್ಲನೂ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ಗಳನ್ನ ಮಾಡಿದ್ರಿ, ತುಂಬಾ ಖುಷಿ ಆಯಿತು. ಯಾಕಂತಂದರೆ ನೆಗೆಟಿವ್ ಕಮೆಂಟ್ಗೆ ತಲೆ ಕೆಡಿಸ್ಕೋಬಾರ್ದು ಅಂತಲೂ ಗೊತ್ತು. ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ಏನು ನಿನ್ನ ಹಸ್ಬೆಂಡು ಬೈಕ್ ತೊಗೊಂಡಿರೋದಕ್ಕೆ ಇಷ್ಟೊಂದು ಬೇಕಿತ್ತಾ ವೀಡಿಯೋ ಎಲ್ಲ ಮಾಡಿ ಅಪ್ಲೋಡ್ ಮಾಡೋವಂಥದ್ದು. ನನ್ನ ಹಸ್ಬೆಂಡ್ ನನಗೆ ಕಾರೇ ತಗೊಟ್ಟಿದ್ದಾರೆ, ನಮ್ಮ ಮನೇಲಿ ಕಾರನ್ನೇ ತೊಗೊಂಡು ಬಂದು ನಿಲ್ಲಿಸಿದ್ದಾರೆ ಅಂತ. ನನ್ನ ಹಸ್ಬೆಂಡ್ ತಗೊಟ್ಟಿರೋದು ಅವರ ದುಡ್ಡಲ್ಲಿ, ಅವ್ರ ಸಂಪಾದನೆ ಮಾಡಿರೋ ದುಡ್ಡಲ್ಲಿ ಕಾರನ್ನು ತಗೊಟ್ಟಿರೋದು, ಬೈಕನ್ನು ತಗೊಟ್ಟಿರೋದು. ಹಾಗೆ ಕಾರ್ ತಗೊಟ್ರು ಅಂತ ಬಂತಲ್ಲ, ಇರೋ ಕಾರನ್ನ ನಾವೆಲ್ಲ ಇಟ್ಬಿಡೋಣ ಇನ್ನೊಂದು ಕಾರ್ ತಗೊಂಡು. ಆಲ್ರೆಡಿ ಕಾರ್ ಇದೆ ಅಲ್ವಾ ನಮ್ಮ ಹತ್ರ, ನಾವು ಏನಾದರೂ ತಗೋತೀವಿ, ಅದು ನಮ್ಮ ದುಡ್ಡಲ್ಲೇ ತಗೊಂಡಿದ್ದೀವಿ. ನಿಮಗಿಷ್ಟ ಆಯಿತಾ ವೀಡಿಯೋಸ್ನ ನೋಡಿ, ಇಷ್ಟ ಇಲ್ಲ ಅಂದರೆ ಯಾರು ಫೋರ್ಸ್ ಮಾಡ್ತಿಲ್ಲ ನಿಮಗೆ. ನನ್ನನ್ನು ಇಷ್ಟಪಡೋರು ನನ್ನ ವೀಡಿಯೋಸ್ನ ಕೂಡ ಇಷ್ಟಪಟ್ಟು ನೋಡಿ ನನಗೆ ಒಳ್ಳೊಳ್ಳೆ ಕಮೆಂಟ್ಗಳನ್ನ ಮಾಡ್ತಿದ್ದಾರೆ. ಒಂದಷ್ಟು ಜನ ಈ ಥರ ಇರ್ತಾರಲ್ಲ, ಅವರು ಈ ಥರ ವೀಡಿಯೋಗಳನ್ನ ನೋಡಿ ಕಮೆಂಟ್ನ ಮಾಡ್ತಾರೆ.
ನಾನು ನಿಮ್ಮ ಥರನೇ ಹೇಳೋದಕ್ಕೆ ಬರೋದಿಲ್ಲ, ಯಾಕಂತಂದರೆ ನಾನು ನಾನೇ ನೀವು ನೀವೇ. ನಿಮ್ಮ ಕಮೆಂಟ್ನ ನಾನು ಇಲ್ಲಿ ತೋರಿಸ್ಬೋದಿತ್ತು, ತೆಗೆದು ಸ್ಕ್ರೀನಲ್ಲಿ ಡಿಸ್ಪ್ಲೇ ಕೂಡ ಮಾಡ್ಬೋದಿತ್ತು. ನಾನು ಹಾಗೆ ಮಾಡಲ್ಲ, ಯಾಕಂತಂದರೆ ನಾನು ನೀವಲ್ಲ. ನೀವೇನು, ನಿಮ್ಮ ವ್ಯಕ್ತಿತ್ವ ಏನು ಅಂತ ನೀವು ಮಾಡೋ ಕಮೆಂಟ್ಗಳನ್ನ ನನ್ನ ಸಾಕಷ್ಟು ಸಬ್ಸ್ಕ್ರೈಬರ್ಸ್ಗಳು ನೋಡಿರ್ತಾರೆ, ಅಲ್ಲೇ ನಿಮಗೆ ಆನ್ಸರ್ನ ಕೂಡ ಮಾಡಿರ್ತಾರೆ. ಹಾಗಾಗಿ ನಾನು ಹೇಳೋ ಅವಶ್ಯಕತೆ ಇಲ್ಲ, ನಾನು ನಿಮ್ಮ ಥರ ಅಲ್ಲವೇ ಅಲ್ಲ. ನಾನು ಯಾವಾಗಲೂ ಇನ್ನೊಬ್ರಿಗೆ ಹರ್ಟ್ ಮಾಡೋದಾಗಲಿ, ಸುಮ್ಮನೆ ಅವ್ರನ್ನ ಹೀಯಾಳಿಸೋದಾಗಲಿ ಅದೆಲ್ಲ ನನಗೆ ಬರೋದು ಇಲ್ಲ. ನಾವು ಹೆಂಗಿದ್ದೀವಿ, ಎಷ್ಟರಲ್ಲಿದ್ದೀವಿ, ಅಷ್ಟರಲ್ಲೇ ಖುಷಿಯಾಗಿ ಇರೋಣ ಅನ್ನೋ ಒಂದು ಮನಸ್ಥಿತಿ ನಂದು. ಬಟ್ ನೀವು ಹರ್ಟ್ ಮಾಡಬೇಕಂತ ಅನ್ಕೋತೀರಾ, ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನಿಮಗಿಂತ ತುಂಬಾ ಸಪೋರ್ಟಿವ್, ನನಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡೋ ಫ್ಯಾಮಿಲಿ ಇದೆ, ಫ್ರೆಂಡ್ಸ್ ಇದೆ, ನನ್ನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ನಿಮ್ಮ ವ್ಯಕ್ತಿತ್ವನ ನೀವೇ ಕಳ್ಕೊಬಿಡಿ ಈ ಥರ ಒಂದು ಬಿಗ್ ಪ್ಲ್ಯಾಟ್ಫಾರ್ಮಲ್ಲಿ. ನಾವು ಗೊತ್ತಾಗಲ್ಲ, ನಾವು ಕಾಮೆಂಟ್ ಮಾಡಿದ್ರೆ ನನ್ಬಿಟ್ಟು ಈ ಥರ ಎಲ್ಲ ಕಳ್ಕೊಬೇಡಿ ಆಯಿತಾ. ನಾವು ಪದೇ ಪದೇ ಹೇಳೋ ಅವಶ್ಯಕತೆನೂ ಇಲ್ಲ ನನಗೆ. ಬಟ್ ಏನು ಮಾಡಲಿ, ಸಮಟೈಮ್ಸ್ ಈ ಥರ ಹೇಳಲೇಬೇಕಾದಂಥ ಪರಿಸ್ಥಿತಿ ಬರುತ್ತೆ, ಆ ಥರ ಕಾಮೆಂಟ್ಗಳನ್ನ ಮಾಡ್ತೀರಾ ನೀವು. ಸೊ ಅದು ಸ್ವಲ್ಪ ಚಿಕ್ಕದಾಗಿ ಮನಸ್ಸಿಗೆ ನೋವಾಗುತ್ತೆ. ಮತ್ತು ಸುನೀಲ್ ಆದ್ಮೇಲಿರೋದಕ್ಕೂ ಮಾತು, ನೀನೊಬ್ಳೇನ ನಿನ್ನ ಗಂಡನ ಕಳಿಸ್ತಾ ಇರೋದು, ಬಿಟ್ಟಿರೋದು ನೀನೊಬ್ಳೇನ, ಇದೆಲ್ಲ ನಾನು ಸಿಕ್ಕಾಪಟ್ಟೆ ಟೈಮ್ ಹೇಳ್ತಾ ಇದ್ದೀನಿ. ಅದೇನೋ ಗೊತ್ತಿಲ್ಲ, ನಿಮಗೆ ಕೇಳೋಕ್ಕೆ ಇಷ್ಟ ಅನಿಸುತ್ತೆ. ನಾನೊಬ್ಳೇನ ಅಲ್ಲ, ನನ್ನ ಥರನೇ ಎಷ್ಟೋ ಲಕ್ಷಾಂತರ ಮಹಿಳೆಯರು ಅವರ ಗಂಡನ್ನು ದೇಶ ಸೇವೆ ಮಾಡೋದಕ್ಕೆ ಕಳಿಸಿದ್ದಾರೆ, ಬಿಟ್ಟು ಕೂಡ ಇದ್ದಾರೆ. ಸರಿನಾ, ನೀವು ಇಷ್ಟೊಂದು ಮಾತಾಡೋರು ಬಿಟ್ಟಿಡಬೇಡಿ. ನೀವು ನಿಮ್ಮ ಮನೇಲಿ ನಿಮ್ಮ ಮಗ ಹಸ್ಬೆಂಡ್ ಎಲ್ಲ ಇರ್ತಾರಲ್ಲ, ಅವರನ್ನು ಕಳಿಸಿ ದೇಶ ಸೇವೆ ಅಂತಂದರೆ ಅಷ್ಟೊಂದು ಚೀಪಾಗಿ ಯಾಕೆ ನೋಡ್ತೀರಾ? ಅಷ್ಟೊಂದು ಕೇವಲವಾಗಿ ಮಾತಾಡೋ ಅವಶ್ಯಕತೆ ಅಂತೂ ಯಾರಿಗೂ ಇಲ್ಲ. ದೇಶ ಸೇವೆ ಮಾಡ್ತಾ ಇದ್ದಾರೆ ಒಬ್ಬ ಸೈನಿಕ ಅಂತ ಅಂತಂದರೆ ಅವ್ರ ಮೇಲೆ ಎಷ್ಟು ಜವಾಬ್ದಾರಿ ಇರುತ್ತೆ, ಅವ್ರಿಗೆ ಆದಂಥ ವ್ಯಕ್ತಿತ್ವಗಳು ಎಷ್ಟಿರುತ್ತೆ, ಅವ್ರಿಗೆ ಆದಂಥ ಗೌರವ ಎಷ್ಟಿರುತ್ತೆ ಅನ್ನೋದು ನನಗೆ ಗೊತ್ತು. ಯಾಕಂದರೆ ನಾನು ಒಬ್ಬ ಯೋಧನ ಹೆಂಡತಿ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಆ ವ್ಯಾಲ್ಯೂ ನನಗೆ ಗೊತ್ತಿದೆ. ನೀವು ಮಾತಾಡೋಕ್ಕೆ ಮುಂಚೆ ಕಳಿಸ್ ನೋಡಿ ನಿಮ್ಮನೆಯಲ್ಲೂ ಯಾರನ್ನಾದರೂ ಒಬ್ಬರನ್ನ. ಆ ನೋವೇನು, ಅವರೆಷ್ಟು ಕಷ್ಟಪಟ್ಟು ಹೋಗಿರ್ತಾರೆ, ಅವ್ರನ್ನ ಬಿಟ್ಟು ನಾವೆಷ್ಟು ಕಷ್ಟಪಟ್ಟು ಇಲ್ಲಿರ್ತೀವಿ. ಬಿಕಾಸ್ ಸುನೀಲ್ ಹೋದ್ರು ಅಂತ ಹೇಳಿದೆ, ಹೇಳಿದಾಗ ನನಗೆ 99% ಅಷ್ಟು ಒಳ್ಳೆ ಕಮೆಂಟ್ಸ್ಗಳು ಬಂತು. ಅನ್ನ ನೋವಲ್ಲಿರ್ತೀನಿ ನಾನು, ಅವ್ರು ಹೋಗಿದ್ದಾರೆ, ಒಂದು ಮಂತ್ ಇದ್ರು, ಹೋದಾಗ ಸಡನ್ನಾಗಿ ಹೋದಾಗ ಬಿಟ್ಟಿರೋದಕ್ಕೆ ಎಷ್ಟು ಬೇಜಾರಾಗುತ್ತೆ ಅನ್ನೋ ನೋವು, ಬಿಟ್ಟಿರಬೇಕಂದ್ರೆ ಎಷ್ಟು ಬೇಜಾರಾಗುತ್ತೆ, ನೋವಾಗುತ್ತೆ ಅನ್ನೋ ನೋವಲ್ಲಿ ನಾನಿರ್ತೀನಿ. ಅಂಥದ್ರಲ್ಲಿ ಒಂದೊಂದು ಸಣ್ಣ ಪುಟ್ಟ ಈ ಥರ ನನಗೆ ಕಮೆಂಟ್ ಬಂದುಬಿಟ್ರೆ ಸಿಗಾಬಟ್ಟೆ ಮನಸ್ಸಿಗೆ ನೋವಾಗುತ್ತೆ, ಸಖತ್ ಕೋಪ ಕೂಡ ಬರುತ್ತೆ. ಬಟ್ ಏನೂ ಮಾಡೋಂಗಿಲ್ಲ, ಹಿಂಗೆಲ್ಲ ಮಾಡಿದಾಗ ನಮಗೂ ನೋವಾಗುತ್ತೆ, ನಮಗೂ ಮನಸ್ಸಿದೆ. ಸರಿನಾ, ನಿಮ್ಮ ಥರನೇ ನಾವುಗಳು. ಒಂದು ಒಬ್ಬರು ಏನಾದರೂ ಮಾಡ್ತಿದ್ದಾರೆ ಅಂತಂದರೆ ನಾವು ಫಸ್ಟೇನೇ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಏನು ಹಿಂಗೆ ಮಾಡಿದಾಳಲ್ಲ ಅಂತ ಅವ್ರನ್ನ ಹೀಯಾಳಿಸೋ ಬದಲು ಇಷ್ಟನ್ನಾದರೂ ಮಾಡ್ತಾ ಇದ್ದಾರಲ್ಲ ಅವರು. ಒಂದು ಯೂಟ್ಯೂಬರ್ ಅಂತಂದರೆ ಏನು, ಜಸ್ಟ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋದಲ್ಲ, ವೀಡಿಯೋಸ್ ಮಾಡಬೇಕು, ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಬೇಕು, ಎಡಿಟ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ಎಲ್ಲನೂ ಫೇಸ್ ಮಾಡಬೇಕು. ಅದನ್ನು ಯಾಕೆ ಥಿಂಕ್ ಮಾಡಲ್ಲ ನೀವು? ಏನೋ ಒಂದು ಮಾಡ್ತಿದ್ದಾರೆ, ಅವ್ರಿಗೆ ಎನ್ಕರೇಜ್ ಮಾಡೋಣ ಅಂತ ಅನ್ನೋ ಮನಸ್ಥಿತಿಯಲ್ಲಿ ನೀವಿರೋದಿಲ್ಲ. ಏನು ಹೆಂಗೆ ಮಾಡಿದ್ದಾಳೆ, ಹೆಂಗೆ ಮಾಡಿದ್ದಾಳೆ, ಅವಳ ಬಟ್ಟೆ ನೋಡು, ಅವಳ ಮೇಕಪ್ ನೋಡು, ಇರೋ ಮನೆ ನೋಡು, ಇರೋ ರೀತಿ ನೋಡು, ಇದನ್ನೆಲ್ಲ ನೋಡಿ, ಅವರಿರೋ ರೀತಿನೂ ನೋಡಿ ಕಾಮೆಂಟಲ್ಲಿ ಎಲ್ಲ ತಿಳಿಸ್ಬಿಟ್ಟಿರ್ತೀರ ಹಂಗೆ ಹಿಂಗೆ. ಸೊ ಇದು ನಮ್ಮ ಕ್ಯಾರೆಕ್ಟರ್ ಅಲ್ಲ, ಸರಿನಾ? ನೀವು ಹೆಂಗೆ ಹೆಂಗೆ ಇರ್ತೀರ ಅದು ಕಮೆಂಟ್ ಮೂಲಕನೇ ಬರುತ್ತೆ, ಅದು ನಿಮಗೆ ಬಿಟ್ಟಿದ್ದು, ಮಾಡ್ಕೊಳ್ಳಿ. ಇದನ್ನು ಹೇಳಬೇಕು ಅಂತ ಅನ್ನಿಸ್ತು ನನಗೆ, ಯಾಕಂತಂದರೆ ನಾನು ಬೆಳೆದು ಬಂದಿರೋ ರೀತಿ ಹಿಂಗಲ್ಲ. ನೀವೇನು ಅನ್ಕೋತೀರೋ ಅಂದ್ಕೊಳ್ಳಿ, ನಾನು ಯಾರಿಗೂ ಹರ್ಟ್ ಮಾಡೋ ನೆಸೆಸಿಟಿ ನನಗಿಲ್ಲ. ನೀವು ಹೇಳಿದ್ದಕ್ಕೆ ರಿಪ್ಲೈ ಆಗಿ ರೂಡಾಗಿ ಮಾತಾಡೋ ಅವಶ್ಯಕತೆನೂ ನನಗಿಲ್ಲ. ಅರ್ಥ ಮಾಡ್ಕೊಳ್ಳಿ, ನಾನು ಹೇಳಿದ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ಪದೇ ಪದೇ ಕೇಳೋಕ್ಕೂ ನನ್ನ ಹತ್ರ ಕೇಳೋದಕ್ಕೆ ಆ ಸಿಚುವೇಶನ್ನ ಕ್ರಿಯೇಟ್ ಮಾಡ್ಕೋಬೇಡಿ. ನನಗೂ ಇಷ್ಟ ಇಲ್ಲ ಯಾರ ಹತ್ರನೂ ನೀವು ಹಿಂಗೆ ಮಾಡಿದ್ರಿ ಹೆಂಗೆ ಮಾಡಿದ್ರಿ ಅಂತ ನನ್ನ ವಿಡಿಯೋದಲ್ಲಿ ಮೆನ್ಷನ್ ಮಾಡೋ ನೆಸೆಸಿಟಿ ನನಗೆ ಬರೋದು ಬೇಡ ಅಂತ ಅನ್ಕೋತೀನಿ. ಹಾಗೆ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸ್ಕೂಟಿ ಯಾವ ರೀತಿ ಇದೆ ಅದು ಎಕ್ಸ್ಪ್ಲೈನ್ ಮಾಡಿ, ಎಷ್ಟಾಯಿತು ಅಂತಲೂ ತುಂಬ ಜನ ಕೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ಹೇಳ್ತೀನಿ, ನಾನು ಸುನೀಲ್ ಹತ್ರನೇ ಹೇಳಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಿಕಾಸ್ ನನಗೆ ಅಷ್ಟಾಗಿ ಗೊತ್ತಿಲ್ವಲ್ಲ ಏನೇನೆಲ್ಲ ಇದೆ ಅಂತ. ಬಟ್ ವಿಶ್ಯೂ ಕೈಲಿ ಇಲ್ಲ ಅಂತಂದರೆ ನಾನೇ ಹೇಳ್ತೀನಿ ಯಾವ ರೀತಿ ಇದೆ ಅಂತ.
ಹಾಗೆ ಇವತ್ತೊಂದು ಸೂಪರ್ ಆಗಿರೋ ಒಂದು ರೆಸಿಪಿನ ಕೂಡ ಶೇರ್ ಮಾಡ್ತೀನಿ. ಇದುವರೆಗೂ ಮಾಡಿ ತೋರಿಸಿಲ್ಲ. ಆ ರೆಸಿಪಿ ಕೂಡ ಕಂಪ್ಲೀಟ್ ವಿಡಿಯೋ ನನ್ನ ಚಾನಲಲ್ಲೇ ಬರುತ್ತೆ. ಇವಾಗ ರೆಡಿ ಆಗಿಬಿಟ್ಟು ಹೋಗಿ ಬೇಗ ಬೇಗ ಕುಕ್ ಮಾಡಿಬಿಡೋಣ. ಇವತ್ತು ನಾನು ಒಂದು ಸೂಪರ್ ಆಗಿರೋ ಎಗ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನು ಮೊಟ್ಟೆನ ಕುಕ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಚೆನ್ನಾಗಿ ಬೇಯಬೇಕಲ್ವಾ. ಬೇಯಿಸ್ಕೊಂಡಾದ್ಮೇಲೆ ಏನೇನು ಹಾಕಬೇಕು, ಹೇಗೆಲ್ಲ ಮಾಡಬೇಕು ಅಂತ ಗೊತ್ತಾಗೋದು. ನಾನು ಒಂದು ಎರಡು ಮೂರು ಸಲ ಟ್ರೈ ಮಾಡಿದ್ದೀನಿ. ಏನಾದರೂ ನಮಗೆ ಬೇಜಾರಾದರೆ, ಏನಾದರೂ ಚೆನ್ನಾಗಿ ಇರೋ ರೆಸಿಪಿನ, ಹೊಸದಾಗಿರೋ ರೆಸಿಪಿನ ತಿನ್ನಬೇಕು, ಇಲ್ಲಾಂತಂದರೆ ನೀವು ರಸಮ್ ರೈಸ್ ಎಲ್ಲ ಮಾಡಿದಾಗ ಸೈಡ್ಸ್ಗೆ ಏನಾದರೂ ರೆಸಿಪಿ ಬೇಕು ಅಂದಾಗ ಈ ರೀತಿ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಕೂಡ ಇರುತ್ತೆ. ಇವಾಗ ನೋಡ್ತಾ ಇರ್ಬೋದು ಇದು ಚೆನ್ನಾಗಿ ಬೇಯ್ತಾ ಇದೆ. ಮಿನಿಮಮ್ ಒಂದು 10 ಮಿನಿಟ್ಸ್ ಆದರೂ ಚೆನ್ನಾಗಿ ಇದು ಕುಕ್ ಆಗಬೇಕು. ಇದು ಕುಕ್ ಆದ ನಂತರ ಇದನ್ನು ಸಿಪ್ಪೆ ಎಲ್ಲ ಬಿಡಿಸ್ಬೇಕು. ಇವಾಗ ನಾನು ಮೊಟ್ಟೆದು ಸಿಪ್ಪೆ ಎಲ್ಲ ಎಡಿತಾ ಇದ್ದೀನಿ. ಯಾವಾಗಲೂ ನಾನು ಇದೇ ರೀತಿ ಮಾಡೋದು, ಒಂದು ಗ್ಲಾಸ್ ಒಳಗಡೆ ಹಾಕ್ಬಿಟ್ಟು ಈ ಥರ ಒಂದು ಎರಡು ಮೂರು ಸಲ ಅಳ್ಳಾಡಿಸಿದ್ರೆ ಅದು ಫುಲ್ ಕಂಪ್ಲೀಟಾಗಿ ಈಸಿಯಾಗಿ ಸಿಪ್ಪೆನ ರಿಮೂವ್ ಮಾಡ್ಬೋದು, ಆ ರೀತಿ ಆಗುತ್ತೆ. ನಾನು ಇದೇ ರೀತಿ ಮಾಡೋದು. ನೀವು ಮಾಮೂಲಿಯಾಗಿ ಸಿಪ್ಪೆ ಬಿಡಿಸ್ತೀರಾ ಅಂದರೆ ಬಿಡಿಸ್ಬೋದು, ಈಸಿ ಆಗಲಿ ಅಂತಂದರೆ ಈ ರೀತಿ ಜಾಸ್ತಿ ಮೊಟ್ಟೆಗಳಿದ್ರೆ ಈ ರೀತಿ ಕೂಡ ಮಾಡ್ಕೋಬೋದು. ಇವಾಗ ನಾನು ಮೊದಲಿಗೆ ಒಂದು ಪ್ಯಾನನ್ನು ಇಟ್ಕೊಂಡು ಗ್ಯಾಸ್ ಸ್ಟೌವ್ನ ಆನ್ ಮಾಡ್ತಾ ಇದ್ದೀನಿ. ಇವಾಗ ಇಲ್ಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ಇದು ನಾನು ಹೊಸ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ ಅಂತ ನಾನು ಅನ್ಕೋತಾ ಇದ್ದೀನಿ. ಯಾರೂ ಟ್ರೈ ಮಾಡಿರೋದಿಲ್ಲ, ಯಾರು ಟ್ರೈ ಮಾಡಿರೋಲ್ಲ. ಈ ರೀತಿ ಒಂದು ಟೈಮ್ ಮಾಡಿ ಮೊಟ್ಟೆನ ಇಷ್ಟಪಡದೇ ಇರೋರು 100% ನೀವು ಟ್ರೈ ಮಾಡಲೇಬೇಕು, ಯಾಕಂದರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಮೊಟ್ಟೆನ ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಶೇಪ್ ಬೇಕು, ಯಾವ ಸೈಜ್ ಬೇಕು, ಆ ರೀತಿ ನೀವು ಕಟ್ ಮಾಡ್ಕೋಬೋದು, ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ನಾನು ರೌಂಡ್ ಇಷ್ಟ ಅಂದ್ಬಿಟ್ಟು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಶ್ಯಾಲೋ ಫ್ರೈ ರೀತಿ ಮಾಡ್ಕೋಬೇಕು. ಅದಕ್ಕೆ ತುಂಬ ಜಾಸ್ತಿ ಏನು ಎಣ್ಣೆ ಹಾಕಿಲ್ಲ ನಾನು, ಸ್ವಲ್ಪನೇ ಹಾಕಿರೋದು. ಇವಾಗ ಸ್ವಲ್ಪ ಎಣ್ಣೆ ಕಾದ ನಂತರ ಅದು ಏನು ಕಟ್ ಮಾಡಿ ಇಟ್ಕೊಂಡಿದ್ದೇನಲ್ಲ ಮೊಟ್ಟೆ, ಅದನ್ನು ಒಂದೊಂದೇ ಆಗಿ ಇಡೋಣ. ನೀವು ಅನ್ಕೋಬೋದು ಈ ರೀತಿ ಇದೆ, ಎಲ್ಲೋ ಪಾರ್ಟೆಲ್ಲ ಓಪನ್ ಆಗಿಬಿಡಲ್ವಾ, ಬಿಟ್ಕೊಬಿಡಲ್ವಾ ಅಂತ. ಯಾವುದೇ ರೀತಿ ಇದು ಬಿಟ್ಕೊಳ್ಳಲ್ಲ, ಯಾವ ರೀತಿ ಎಣ್ಣೆಗೆ ಹಾಕಿರ್ತೀವಿ ಅದೇ ರೀತಿ ಇರುತ್ತೆ. ಇದೇನು ತುಂಬ ಏನು ಕುಕ್ ಮಾಡೋದು ಬೇಡ. 1-2 ಮಿನಿಟ್ಸ್ ಇದನ್ನು ಕುಕ್ ಮಾಡಿದ್ರೆ ಸಾಕು ಮೀಡಿಯಮ್ ಫ್ಲೇಮಲ್ಲಿ. ಸ್ವಲ್ಪ ಜಸ್ಟ್ ಇದು ಸ್ವಲ್ಪ ಕ್ರಂಚಿ ಥರ ಒಂಥರ ಬಾಯಲ್ಲಿ ತಿನ್ನಬೇಕಾದ್ರೆ ಮೆತ್ತಗಿರಲ್ಲ, ಈ ರೀತಿ ಮಾಡಿದ್ರೆ ಕ್ರಂಚಿಯಾಗಿ ಸಿಗುತ್ತೆ ನಮ್ಮ ಬಾಯಿಗೆ ಅಂದ್ಬಿಟ್ಟು ಈ ರೀತಿ ಮಾಡ್ತಾ ಇದ್ದೀನಿ ಅಷ್ಟೇ.
ಇವಾಗ ಅದು ಶ್ಯಾಲೋ ಫ್ರೈ ಎಲ್ಲ ಆಗಿದೆ, ಇವಾಗ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ಏನು ಎಣ್ಣೆ ಇತ್ತು ಅದನ್ನು ಕಮ್ಮಿ ಮಾಡಿಬಿಟ್ಟೆ, ಸ್ವಲ್ಪನೇ ಸಾಕು. ಯಾಕಂತಂದರೆ ಅದನ್ನ ಶ್ಯಾಲೋ ಫ್ರೈ ಕೂಡ ಮಾಡಿರ್ತೀವಿ, ಅದರಲ್ಲೂ ಸ್ವಲ್ಪ ಎಣ್ಣೆ ಇರುತ್ತೆ. ಇವಾಗ ಇಲ್ಲಿಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಹಾಕ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವು ಕಂಪ್ಲೀಟ್ ಇದನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡೋ ನೆಸೆಸಿಟಿ ಇಲ್ಲ. ಸ್ವಲ್ಪ ಲೈಟಾಗಿ ಕಲರ್ ಟರ್ನ್ ಆಗಬೇಕು ಅಲ್ಲಿವರೆಗೂ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಏನಕ್ಕೆ ಈರುಳ್ಳಿ ಕಂಪ್ಲೀಟಾಗಿ ಫ್ರೈ ಆಗಬಾರ್ದು ಅಂತಂದರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಸಿಗೋದಿಲ್ಲ. ಇದು ಗೋಲ್ಡನ್ ಬ್ರೌನ್ ಕಲರ್ ಇಲ್ಲ ಫುಲ್ ಕಲರ್ ಟರ್ನ್ ಆದಮೇಲೆ ನಾವು ಬೇರೆ ಇನ್ಗ್ರೀಡಿಯೆಂಟ್ಸ್ನ ಹಾಕಿದ್ರೆ ಟೇಸ್ಟೇ ಬೇರೆ ಥರ ಆಗ್ಬಿಡುತ್ತೆ. ಈ ಥರ ರೆಸಿಪಿಗೆ ಸ್ವಲ್ಪ ಲೈಟಾಗಿ ಇದು ಕುಕ್ ಆದರೆ ಸಾಕು, ತುಂಬ ಜಾಸ್ತಿ ಏನು ಬೇಡ. ಇವಾಗ ನೋಡ್ತಿದ್ದೀರಲ್ವಾ, ಇಷ್ಟ ಆದರೆ ಸಾಕು. ನಾನು ಸ್ವಲ್ಪ ಉಪ್ಪನ್ನು ಕೂಡ ಇವಾಗಲೇ ಸೇರಿಸ್ಕೊತಾ ಇದ್ದೀನಿ. ಯಾಕಂತಂದರೆ ಲಾಸ್ಟಲ್ಲಿ ಸೇರಿಸಿದ್ರು ಸೇರಿಸ್ಬೋದು, ಇಲ್ಲ ಅಂತಂದರೆ ಇಲ್ಲ. ಇವಾಗ ಇಲ್ಲಿಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕಿ, ಜಾಸ್ತಿ ಏನು ಬೇಡ. ನಾನು 8 ಮೊಟ್ಟೆ ತೊಗೊಂಡಿದ್ದೆ, ಅದರಲ್ಲಿ ಬುಜ್ಜಿ ಬೇಬಿನೇ ಹೋಗ್ತಾ ಬತ್ತಾ ಅವರೇನೆ ತಿನ್ಕೊಂಡ್ರು. ಸೊ ಇನ್ನು 7 ಇತ್ತು ಅನಿಸುತ್ತೆ. ಇನ್ನು 7 ಮೊಟ್ಟೆಗೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಅದರಲ್ಲೂ ಉಪ್ಪಿರುತ್ತೆ, ಮತ್ತು ನಾನು ಸಾಸ್ಗಳನ್ನ ಕೂಡ ಹಾಕ್ತಾ ಹೋಗ್ತೀನಿ, ಹಾಗಾಗಿ ಸಾಲ್ಟನ್ನು ನೋಡ್ಕೊಂಡು ಹಾಕಿ. ಇವಾಗ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮ್ನ ನಾನು ಉದ್ದುದ್ದಕ್ಕೆ ಕಟ್ ಮಾಡಿದ್ದೀನಿ, ಯಾಕಂತಂದರೆ ತುಂಬ ಚೆನ್ನಾಗಿ ಟೇಸ್ಟ್ನ ಕೊಡುತ್ತೆ ಕ್ಯಾಪ್ಸಿಕಮ್ ಹಾಕಿದ್ರೆ. ನಾನು ಕ್ಯಾಪ್ಸಿಕಮ್ನ ಹಾಕ್ದೇನು ಟ್ರೈ ಮಾಡಿದ್ದೀನಿ, ಅಷ್ಟು ಚೆನ್ನಾಗಿರೋದಿಲ್ಲ. ಈ ಕ್ಯಾಪ್ಸಿಕಮ್ನ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಕ್ಯಾಪ್ಸಿಕಮ್ನ ಹಾಕಿ ತುಂಬ ಫ್ರೈ ಮಾಡೋದೇನು ಬೇಡ, ನಮಗೆ ಕ್ರಂಚಿ ಆಗಿದ್ರೇ ತುಂಬ ಇಷ್ಟ. ಹಾಗಾಗಿ ನಾನು 1 ಮಿನಿಟ್ ಅಷ್ಟು ಕಾಲ ಫ್ರೈ ಮಾಡಿದ್ದೀನಿ ಅಷ್ಟೇ, ಜಾಸ್ತಿ ಏನು ನಾನು ಫ್ರೈ ಮಾಡಿಲ್ಲ. ಇವಾಗ ಇಲ್ಲಿಗೆ ನಾನು ಗ್ರೀನ್ ಚಿಲ್ಲಿ ಸಾಸ್ನ ಹಾಕ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಸೇರಿಸ್ಕೊಳ್ಳಿ. ನಾವು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಒಂದು ಮಿನಿಮಮ್ 1/4 ಸ್ಪೂನಷ್ಟು ಈ ಸಾಸ್ನ, ಗ್ರೀನ್ ಚಿಲ್ಲಿ ಸಾಸ್ನ ಹಾಕ್ತಾ ಇದ್ದೀನಿ. ಸೋಯಾ ಸಾಸ್ನ ಕಮ್ಮಿನೇ ಹಾಕೊಳ್ಳಿ ಆದಷ್ಟು, ಯಾಕಂದರೆ ಜಾಸ್ತಿ ಹುಳಿ ಆದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. 1/2 ಸ್ಪೂನಷ್ಟು ನಾನು ಸೋಯಾ ಸಾಸ್ನ ಸೇರಿಸ್ತಾ ಇದ್ದೀನಿ. ಆ್ಯಂಡ್ ಲಾಸ್ಟ್ ಒನ್ ಬಂದು ಟೊಮೆಟೊ ಸಾಸ್ನ 1/2 ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ಅಷ್ಟೇ, ತುಂಬ ಏನು ಜಾಸ್ತಿ ಬೇಡ. ಬಟ್ ನಾನು ಗ್ರೀನ್ ಚಿಲ್ಲಿ ಸಾಸ್ನ ಜಾಸ್ತಿ ಹಾಕಿದ್ದೀನಿ, ತುಂಬ ಚೆನ್ನಾಗಿರುತ್ತೆ ಖಾರ ಖಾರವಾಗಿ ಅಂತ ಅಂದ್ಬಿಟ್ಟು, ಸ್ಪೈಸಿಯಾಗಿ ಅಂದ್ಬಿಟ್ಟು. ಇವಾಗ ಒಂದೊಳ್ಳೆ ಮಿಕ್ಸ್ನ ಮಾಡ್ಕೊಳ್ಳೋಣ, ರುಚಿ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಯಾಕಂತಂದರೆ ಉಪ್ಪು ಖಾರ ಇವಾಗಲೇ ಚೆಕ್ ಮಾಡ್ಕೋಬೇಕು, ಆಮೇಲೆ ಪದೇ ಪದೇ ಅದು ಇದು ಅಂತ ಚೇಂಜ್ ಮಾಡ್ತಾ ಇದ್ದರೆ ಟೇಸ್ಟ್ ಕೂಡ ಚೇಂಜ್ ಆಗಿಬಿಡುತ್ತೆ, ಚೆನ್ನಾಗಿರೋದಿಲ್ಲ ಅಂತ ಅಷ್ಟೇ. ಇವಾಗ ಇದನ್ನು 1 ಮಿನಿಟ್ ಅಷ್ಟು ಚೆನ್ನಾಗಿ ಹಸಿ ವಾಸನೆ ಏನಿರುತ್ತೆ, ರಾ ಸ್ಮೆಲ್ ಏನಿರುತ್ತೆ ಇದ್ರದ್ದು, ಅದು ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ನ ಮಾಡಿಬಿಟ್ಟು, ಏನು ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಮೊಟ್ಟೆಗಳು, ಅದನ್ನು ಹಾಕಿ ಒಂದೊಳ್ಳೆ ಮಿಕ್ಸ್ನ ಮಾಡಿ. ಜಾಸ್ತಿ ನೀವು ಮಿಕ್ಸ್ ಮಾಡೋಕೆ ಹೋಗ್ಬಿಡಿ, ಯಾಕಂತಂದರೆ ಎಗ್ ಮತ್ತು ಎಲ್ಲೋ ಪಾರ್ಟ್ ಏನಿರುತ್ತೆ ಅದೆಲ್ಲ ರಿಮೂವ್ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ನಿಧಾನಕ್ಕೇ ನೋಡಿಕೊಂಡು ಮಿಕ್ಸ್ನ ಮಾಡಿ. ಜಸ್ಟ್ ಇದು ಹಾಕಿರೋಂಥ ಮಸಾಲೆಗಳೇನಿದೆ, ಸಾಸಸ್ ಏನಿದೆ ಅದೆಲ್ಲ ಇದ್ರ ಜೊತೆ ಅಡ್ಜಸ್ಟ್ ಆದರೆ ಸಾಕು. ತುಂಬ ಜಾಸ್ತಿ ಮಿಕ್ಸ್ನ ಮಾಡಿ ಎಲ್ಲ ಸಪ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಡನ್ ಅಂತ. ಇವಾಗ ಒಂದನ್ನು ಎತ್ತಿ ಟೇಸ್ಟ್ ಮಾಡಿಬಿಡ್ತೀನಿ ನಾನು. 1-2 ಮಿನಿಟ್ಸ್ ಆದರೂ ಇದನ್ನ ಸಿಮ್ಮರಲ್ಲಿ ಹಾಗೆ ಇಟ್ಬಿಡಿ, ಬಿಕಾಸ್ ಎಲ್ಲ ಸ್ವಲ್ಪ ಉಪ್ಪು ಖಾರ ಎಲ್ಲ ಅಡ್ಜಸ್ಟ್ ಆಗಿಬಿಡ್ಬೇಕಲ್ಲ, ಇಟ್ಕೋಬೇಕಲ್ಲ ಮೊಟ್ಟೆಗೆ. ಹಾಗಾಗಿ 1-2 ನಿಮಿಷ ಬಿಟ್ಬಿಟ್ಟು ಆಮೇಲೆ 1 ಟೈಮ್ ಚೆನ್ನಾಗಿ ಇದನ್ನು ಮಿಕ್ಸ್ನ ಮಾಡಿ. ಓಕೆ, ಇವಾಗ ಈ ಡಿಫ್ರೆಂಟ್ ರೆಸಿಪಿ ರೆಡಿ ಆಗಿದೆ. ಇದರ ನೇಮ್ ರಿಯಲಿ ನನಗೂ ಗೊತ್ತಿಲ್ಲ, ಒಂಥರ ಮಂಚೂರಿಯನ್ ಟೇಸ್ಟ್ ಕೂಡ ಬರುತ್ತೆ. ಬಟ್ ಇಗ್ನ ಹಾಕಿರೋದ್ರಿಂದ ಇದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟೇ ಇರುತ್ತೆ. ತುಂಬ ಸಿಂಪಲ್, ಮೊಟ್ಟೆನೇ ಯಾರ್ಯಾರು ತಿನ್ನೋದಿಲ್ಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ ಈ ರೆಸಿಪಿ. ನಾನು ಇಲ್ಲಿ ರೆಸಿಪಿ ಎಲ್ಲ ಮಾಡಿ ಮಮ್ಮಿ ಮನೆಗೆ ಹೋಗಿದ್ದೀನಿ, ತೋಟದ ಮನೆಗೆ ಹೋಗಿದ್ದೀನಿ. ಬುಜ್ಜಿ ಬೇಬಿ ಮನೆಗೆ ಹೋಗೋಣ ಅಂತಿದ್ದಾನೆ. ಯಾಕಂತಂದರೆ ಇವಾಗ ಬೈಕ್ ಇದೆ, ಬುಜ್ಜಿ ಬೇಬಿಗೆ ಸುತ್ತಾಡೋದೇ ಕೆಲಸ. ಮಮ್ಮ ಕರ್ಕೊಂಡು ಹೋಗ್ತಾಳೆ, ಕರ್ಕೊಂಡು ಬರ್ತಾಳೆ ಅಂದ್ಬಿಟ್ಟು ಮನೆಗೆ ಹೋಗೋಣ ಅಂತಿದ್ದ. ಮಮ್ಮಿ ನೋಡಿದ್ರೆ ಆಲ್ರೆಡಿ ಬೋಂಡಾ ಎಲ್ಲ ಮಾಡೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ, ಅವರು ವೀಡಿಯೋಗಳನ್ನ ಕೂಡ ಮಾಡ್ತಾ ಇದ್ರು. ಬಟ್ ಬೋಂಡಾ ಎಲ್ಲ ಮಾಡೋದು ಇನ್ನೂ ಲೇಟ್ ಆಗುತ್ತೆ, ಯಾಕಂತಂದರೆ ವಿಶು ಡ್ಯಾಡಿ ಎಲ್ಲ ಬರಬೇಕಲ್ಲ, ಆವಾಗಲೇ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಹೊರಗಡೆ ಬಂದೆ. ವೆದರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ತುಂಬಾ ಕೂಲಾಗಿ ಕೂಡ ಇದೆ. ನಮ್ಮ ತೋಟದ ಮನೇನ ಈ ಥರ ವೆದರಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಯಾಕಪ್ಪ ಅಂತಂದರೆ ಸೂರ್ಯ ಎಲ್ಲ ಮುಳುಗ್ತಾ ಇರುತ್ತಲ್ಲ ಆ ಟೈಮಲ್ಲಿ, ತುಂಬಾ ಚೆನ್ನಾಗಿ ಫುಲ್ ಎಲ್ಲ ರೆಡ್ ರೆಡ್ಗೆ ಆಗಿರುತ್ತೆ ಆಕಾಶ ಎಲ್ಲ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ.
ಇವಾಗ ಬೋಂಡಾ ರೆಸಿಪಿ ಕೂಡ ರೆಡಿಯಾಗಿದೆ, ಮಮ್ಮಿ ಚಾನಲಲ್ಲಿ ಬರುತ್ತೆ ಯಾವ ರೀತಿ ಮಾಡಿದ್ದಾರೆ, ಏನೇನೆಲ್ಲ ಸೊಪ್ಪೆಲ್ಲ ಹಾಕಿ ಮಾಡಿದ್ದಾರೆ ಅಂತ. ಇವಾಗ ಮಮ್ಮಿ ಪಾಪಗೂ ತಿನ್ನಿಸ್ತಾ ಇದ್ರು, ನಾನು ತಿಂತಾ ಇದ್ದೆ. ಇಲ್ಲಿ ತಿನ್ಕೊಂಡು ಇಲ್ಲೇ ಇವತ್ತು ಊಟನ ಮಾಡಿಕೊಂಡು ವಾಪಸ್ ಮನೆಗೆ ಹೊರಟ್ವಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡೋದು ಮರಿಬೇಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ತಾರೀ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.